ಅದು ಎಮರ್ಜೆನ್ಸಿಗೆ ಇಡೀ ದೇಶಕ್ಕೆ ಎಷ್ಟು ಅಕ್ಕಿ ಸ್ಟಾಕ್ ಇಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಪರಿಜ್ಞಾನ ಇಲ್ಲ. ಅಲ್ಲಿ ಇಟ್ಕೊಂಡು ದುಡ್ಡು ಕೊಟ್ರೆ ಎಲ್ಲ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಲ್ಲಿ ಓಪನ್ ಮಾರ್ಕೆಟ್ ಇವತ್ತೇನು ಹಾಲು ತಾಲೂಕು ಒಂದೇ ಕಡೆ 10,000 11,000 ಜನಕ್ಕೆ ಪಡಿತರ ಚೀಟಿ ಇವತ್ತು ಇವರು ಏನು 5 ಕೆಜಿ ಅಕ್ಕಿ ಕೊಡ್ತಾ ಇರೋ ಅದನ್ನ 10 ಕೆಜಿ ಕೊಡೋವರೆಗೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿರ್ತಕ್ಕಂಥವ್ದಾಗಿರ್ಬೋದು, ಇವತ್ತು ಶಕ್ತಿ ಯೋಜನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ದಿರ್ಬೋದು, ಮತ್ತೆ ನಮ್ಮಲ್ಲಿ ಏನು ಯುವಕರಿಗೆ ನಾವು ಸಹಾಯಧನ ಕೊಡ್ತೀವಿ. 2023 ಯಾರು ಪಾಸ್ ಆಗಿರ್ತಾರ ಅವರು 2 ತಿಂಗಳು 3 ತಿಂಗಳು ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರು ಮೊದ್ಲಿಂದ ಏನು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿ ಅವ್ರ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ರು. ಅದನ್ನ ಕೊಡೋವರೆಗೂ ನಾವು ನಿರಂತರವಾದಂತ ಹೋರಾಟ ನಾವು ಮಾಡ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ 80 ಕೋಟಿ ಜನಕ್ಕೆ ಪ್ರಧಾನಮಂತ್ರಿ ಗರೀಬ್ ಅನ್ನ ಆರೋಗ್ಯ ಯೋಜನೆಯಲ್ಲಿ 30 ತಿಂಗಳು ಫ್ರೀಯಾಗಿ ಅಕ್ಕಿ ಕೊಟ್ಟಿರ್ತಕ್ಕಂಥವ್ದನ್ನ ನೀವೆಲ್ಲ ನೋಡಿದಿರಿ. ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥವ್ ನೋಡಿದಿರಿ, ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರ್ತಕ್ಕಂಥ, ಆಯುಷ್ಮಾನ್ ಭಾರತ್ ಕೊಟ್ಟಿರ್ತಕ್ಕಂಥವ್ ನೋಡಿದಿರಿ. ಇದನ್ನೆಲ್ಲ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಇವರು 5 ಗ್ಯಾರಂಟಿಗಳನ್ನ ಹೇಳಿ ಅದರಲ್ಲಿ ಕಂಡೀಷನ್ ಅನ್ನ ಹಾಕ್ತಾ ಇದ್ದಾರೆ. ಈ ಕಂಡೀಷನ್ ಗಳನ್ನ ವಾಪಸ್ ತಗೊಂಡು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಹೇಳಿ ಮೂಲಕ ಕೇಜ್ಮಿನಪ್ಪ ಸತತವಾಗಿ 7 ಬಾರಿ ಯಾವುದೇ ಚುನಾವಣೆ ಸರ್ಕಾರ ಬಂದಾಗ ಬಿಜೆಪಿ ಗೌರ್ಮೆಂಟ್ ಇರ್ಬೋದು, ಬಿಜೆಪಿ ಗೌರ್ಮೆಂಟ್ ಇರ್ಬೋದು, ಯಾವುದೇ ಗೌರ್ಮೆಂಟ್ ಬಂದ್ರೂ ಸರ್ಕಾರದಲ್ಲಿ ಏನು ಯೋಜನೆಗಳಿದ್ದು ಆ ಯೋಜನೆಗಳು ಜನಪರವಾಗಿರ್ತಕ್ಕಂಥವ್ರನ್ನ ಕಂಟಿನ್ಯೂ ಮಾಡೋದು ಇವರೇನು ವಿಶೇಷವಾಗಿ ಮಾಡಿದ್ರು. ಇವತ್ತೇನು ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು 60 ವರ್ಷ 50 ವರ್ಷ ಇವರು ಸರ್ಕಾರ ಏನು ಇತ್ತು ಆ ಸಂದರ್ಭದಲ್ಲಿ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ, ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ದಲಿತರ ಬಗ್ಗೆ ಕಾಳಜಿ ಇರಲಿಲ್ಲ, ಇವತ್ತು ವಿಶೇಷವಾದಂಥ ಕಾಳಜಿ ಏರ್ಪಟ್ಟಿದೆ. ಇದು ನೋಡಿದಾಗ ಮನೆ ಚುನಾವಣೆ ಪಾಪ ಏನೋ ಹೇಳ್ತಾರೆ, ಹೇಳಿ ಇರಿಯಿರೋ ಲೆಕ್ಕಾಚಾರದಲ್ಲಿ ನಾನು ಹೇಳಿದ್ದೀನಿ. ಇವತ್ತು ಏನು ನಾವು ಮಾಡಿರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡೋದು ಅಷ್ಟೇ ಮಾತಾಡಬೇಕಾಗಿದ್ದೀನಿ, ಬೇರೆ ಬೇರೆ ಅದು ವಿಚಾರಗಳನ್ನು ಮಾಡುತ್ತೆ ನಾನು ಮಾತಾಡಿದೆ. ಅದು ಆ ಸ್ಟೇಜಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಟ್ಟರೆ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಮಾಡಿರ್ತಕ್ಕಂಥವ್ರು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ A to Z ಹೇಳ್ತೀನಿ. ನಾವು ಇಲ್ಲಿ ಗೊಂದಲ ಸೃಷ್ಟಿ ಹಾಕೊಡೋದು, ಸಾರ್ವಜನಿಕರು ಇದ್ರ ತಪ್ಪಾಗಿ ತಿಳ್ಕೊಂಡ್ಕೊಡೋದು ಅನ್ನೋ ಲೆಕ್ಕಾಚಾರದ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೆಲವು ಯೋಜನೆಗಳನ್ನು ಮಾತ್ರ ಹೇಳಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಸರಿಯಾಗಿ ಮಾಡಿ ಅಂತ ಮಾತ್ರ ಹೇಳಿದೆ. ಇವತ್ತು ನಾನು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಇವರಿಬ್ರು ಆ CM ಪಟ್ಟಕ್ಕೋಸ್ಕರ ಏನು ತಿಂದಾಡ್ತಾ ಇದ್ರು ಮೊದ್ಲಿಂದನು. 2.5 ವರ್ಷ ಏನು ನಮ್ಗೆ ಬಿಟ್ಕೊಡ್ಬೇಕು ಅಂತೇಳಿ ನಮ್ಮ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು MB ಪಾಟೀಲ್ ಅವ್ರು ಇರ್ಬೋದು, ಅವ್ರ ಜೊತೆ ದೇಶಪಾಂಡೆ ಇರ್ಬೋದು, ಮಾದೇವಮ್ಮನವ್ರು ಇರ್ಬೋದು, ಜಮೀರ್ ಅಹಮ್ಮದ್ ಅವ್ರು ಇರ್ಬೋದು, ಇವರೆಲ್ಲ 5 ವರ್ಷನೂ ಕಂಟಿನ್ಯೂ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದ್ರಿಂದ ಈ ಸರ್ಕಾರಕ್ಕೆ ಆಯುಷ್ ಇಲ್ಲ. ಈ ಸರ್ಕಾರ ನನಗೆ ಗೊತ್ತಿದ್ದಂಗೆ ಈ ಡಿಸೆಂಬರ್ ಈಗ ಜನವರಿ ಒಳಗಡೆ ಬಿದ್ದೋಗುತ್ತೆ. ಈ ಸರ್ಕಾರ ಮತ್ತೆ ಬರಲ್ಲ, ಮುಂದೆಂದೇ ಎಂದೇ ಇದ್ರೂ ಕರ್ನಾಟಕದಲ್ಲಿ BJP ಸರ್ಕಾರ ಬರೋದೇ ವಿನಃ ಕಾಂಗ್ರೆಸ್ ಸರ್ಕಾರಕ್ಕೆ ಫ್ಯೂಚರ್ ಇಲ್ಲ ಅನ್ನೋದು ಈಗಾಗಲೇ ಅವ್ರಿಗೆ ಗೊತ್ತಾಗಿರೋದ್ರಿಂದ ಅವ್ರ ಮುಸುಕಿನ ಗುದ್ದಾಟ ಈಗಾಗಲೇ ಸುಮಾರು ದಿನ ಇವ್ರ ಜೊತೆಗಿದ್ದಂಥವ್ರು ಅಲ್ಲಿ ಗುಂಪುಗಳು 2-3 ಗುಂಪುಗಳಾಗಿರೋದ್ರಿಂದ ಅವರು ಭಾರತೀಯ ಜನತಾ ಪಾರ್ಟಿ ಕಡೆಯೂ ಎದುರು ನೋಡ್ತಾ ಇರ್ತಕ್ಕಂಥವ್ದನ್ನು ನಾವು ಅವರು ಇವರಿಂದ ಕೇಳ್ಕೊಂಡಿದ್ದೀವಿ.